ಡೆಲ್ಲಿಲಿ ಅಷ್ಟೊಂದು ಕೆಲಸದಲ್ಲೂ ನೀನಿದ್ನೆಲ್ಲ ಮರ್ತಿಲ್ವಾ? ಅದ ಹೇಗ್ ಸಾಧ್ಯ? ಊಟ ನಿದ್ದೆ ಇಲ್ದೇ ಇದ್ರು ಕೂಡ ನೀವ್ ಹೇಳ್ಕೊಟ್ಟಿದ್ ಶ್ಲೋಕಗಳು, ವೇದ ಮಂತ್ರಗಳು ನನ್ನ ರಕ್ತದಲ್ಲಿ ಬೆರ್ತೋಗಿದೆ. ಅದ್ ಮರಿಬೇಕು ಅಂದ್ರೆ ನನ್ನ ಉಸಿರೆ ನಿಂತು ಹೋಗ್ಬೇಕು. ಅದರಲ್ಲಿ ನಿಮ್ಗೇನಾಗಿದೆ? ನನ್ನ ಮನಸ್ಸನ್ನ ಹಿಂದೆಯಿಂದ ಯಾರೋ ಎಳೆಯೋ ಹಾಗಾಗ್ತಾ ಇದೆ. ನನಗೂ ಅಷ್ಟೇ ಅಪ್ಪ. ಎಲ್ಲಾದ್ರ ಹಿಂದೆ ಯಾರ್ದು ನೆರಳು ನಿಂತಾಗನ್ಸುತ್ತೆ. ಅದು ಮನುಷ್ಯ ಶಕ್ತಿ ಅಲ್ಲ, ಬೇರೆ ಏನೋ. ನೀವು ಮನಸ್ಸು ಮಾಡಿದ್ರೆ ಅದ್ ಕಂಡುಹಿಡಿಯಕ್ಕಾಗಲ್ವಾ? ದುರ್ಗಾದೇವಿಗಿಂತ ಯಾವ ಶಕ್ತಿನೂ ಇಲ್ಲ ಈ ಭೂಮಿ ಮೇಲೆ. ನಾನೊಮ್ಮೆ ಪ್ರಯತ್ನ ಮಾಡ್ತೀನಿ ಅಮ್ಮ. ಸಾವಿರ ಸರ್ಪಗಳ ಹಾಗೆ ಇರುವ ಕಣ್ಣುಗಳು, ಪೂರ್ಣಚಂದ್ರ ಮಿಂಚುವ ಹಾಗೆ ಮಿಂಚು, ತುಟಿಗಳು ಕೃಷ್ಣ ತುಳಸಿಯ ಹಾಗೆ ನಿರ್ಮಲ, ಹೂವಿನ ಗೊಂಚಲ ಹಾಗೆ ಅವಳ ಜಡೆ, ಹಲೋ. ಸ್ವಲ್ಪ ಟೀ ತರಲ? ಏನ್ ನೋಡ್ತಿದ್ದೀರಾ? ಅಪ್ಪ ಹೇಳಿದ ಗುರುತಿಟ್ಕೊಂಡು ಸುಮ್ನೆ ಟ್ರೈ ಮಾಡಿದೆ. ಸರಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಈ ತರ ರೂಪ ಇರೋರೇ ಈ ಪ್ರಶ್ನೆಗಳ ಹಿಂದೆ ಇರೋದು ಅಂತ ಕಾಣಿಸುತ್ತೆ. ಭರತ್, ಗಿರೀಶ್ ಬಂದಿದ್ದಾನೆ ನೋಡು. ಅಪ್ಪ, ಅವರಂತೂ ಕುಡಿಲಿಲ್ಲ. ನೀವು ಕುಡೀರಿ, ನಾನು ಅವ್ರಿಗೆ ಬೇರೆ ತರ್ತೀನಿ. ಆಯ್ತಮ್ಮ. ಭರತ್, ಯಾವ ಕಡೆ ಹೊರಟಿದ್ಯಾ ಭರತ್? ಅದು ಅಖಿಲ ಶಿರಾಮ್ ಮನೆಗೆ. ಬೇಡ ಅನ್ಬೇಡ, ನಾನು ಬರ್ತೀನಿ. ಸ್ವಲ್ಪ ಇರು. ನಾನು ಹೇಳೋದನ್ನ ನಂಬೋದಕ್ಕೆ ಕಷ್ಟ ಆಗ್ಬೋದು, ಆದರೆ ಇದು ಸತ್ಯ. ಈ ಕೇಸು ನಿನ್ನ ಜೀವನವನ್ನು ಒತ್ತೆ ಇಟ್ಟು ಆಡುವ ಆಟ, ಆತ್ಮ ಮತ್ತು ಆಯಸ್ಸು ಇಟ್ಟು ಆಡುವ ಆಟ. ಮಾವರ್ ಹೇಳ್ತಿರೋದು ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಕೇಳಿ ಮರೆತ ಒಂದು ಕತೆ ತರ. ಯೌವನ ಪರಿಪಾಲಿಸುತ್ತಿರುವ ಮಂತ್ರವಾದಿಯವಳು,
ಯುಗ ಯುಗಾಂತರದಲ್ಲಿ ಮೊದಲೇ ಮಣ್ಣಾಗಬೇಕಾದವಳು. ಚಿತ್ರ ಪೌರ್ಣಮೆಯಲ್ಲಿ ಮಾತ್ರ ಅವಳ ಶಕ್ತಿ ಕುಂದು ಹೋಗುತ್ತದೆ. ಆ ದಿನ ಅವಳು ಪಂಚಭೂತಗಳ ಸಾಕ್ಷಿಯಾಗಿ ತನ್ನ ಶರೀರಕ್ಕೆ ಬಲಿಕರ್ಮದಿಂದ ಹೊಸ ರಕ್ತವನ್ನು ಆಹ್ವಾನ ಮಾಡಿದಾಗ ನವಯೌವನ ಪಡೆಯುತ್ತಾಳೆ. ಮತ್ತೆ ಅವಳನ್ನ ಯಾವ ಶಕ್ತಿಯೂ ತಡೆಯಲಾಗುವುದಿಲ್ಲ. ಅದಕ್ಕೀಗ ಏನ್ ಮಾಡಬೇಕು? ಪಂಚಭೂತಗಳನ್ನ ಅವಳಿಂದ ದೂರ ಮಾಡಿದ್ರೆ ಮಾತ್ರವೇ ನಮ್ಮಿಂದ ಏನಾದರೂ ಮಾಡಕ್ಕಾಗುವುದು. ಹೇಗೆ? ಬಲಿಪೀಠದಲ್ಲಿ ಬಲಿಕರ್ಮಕ್ಕಾಗಿ ಮಲಗಿರುವ ಒಂದು ಮನುಷ್ಯ ಜನ್ಮದ ರಕ್ತ ಸ್ವಂತ ಶರೀರಕ್ಕೆ ಆಹ್ವಾನ ಮಾಡುವ ವೇಳೆಯಲ್ಲಿ ಹೋಮಕುಂಡದಲ್ಲಿ ಬೇರೆ ಯಾವುದಾದರೂ ದೇಹದ ಬಿಸಿ ರಕ್ತ ಬಿದ್ದರೆ ಅವಳ ಮನಸ್ಸು ಒಡೆಯುತ್ತೆ. ಅವಳು ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾಳೆ. ಆಗ ಮಾತ್ರ ಅವಳನ್ನು ನಾಶ ಮಾಡಲು ಸಾಧ್ಯ. ಹಾಗಾದ್ರೆ ಅವಳಿಗೆ ಸಾವೇ ಇಲ್ಲ ಅಂತ ನೀವು ಹೇಳ್ತಾ ಇರೋದು? ಹಾಗಂತ ನಾನು ಹೇಳಿಲ್ವಲ್ಲ, ಈ ಪ್ರಪಂಚದಲ್ಲಿ ಒಂದು ಜೀವ ಮಿಡಿತವನ್ನು ಆ ದೇವರು ಸೃಷ್ಟಿಸಿದಾಗ ಅದು ಎಲ್ಲಿ ಹೇಗೆ ಕೊನೆಯಾಗಬೇಕು ಅಂತ ಅವತ್ತೇ ತೀರ್ಮಾನಿಸಿರುತ್ತಾನೆ. ಅದು ವಿಧಿ. ಅವಳು ಆ ವಿಧಿಯನ್ನು ದಾಟಿ ಬದುಕುತ್ತಿದ್ದಾಳೆ. ಈ ಭೂಮಿಯ ಯಾವ ಮೂಲೆಯಲ್ಲಿ ಮಣ್ಣಾಗಬೇಕಾಗಿದ್ದಾಳೋ ಅದೇ ಜಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಕೊನೆಯಾಗುತ್ತಾಳೆ. ಇದುವರೆಗೂ ಯಾವ ರೂಪವನ್ನಿಟ್ಟುಕೊಂಡು ಅವಳು ಕಾಲ ಕಳೆದಳು ಅದೇ ರೂಪವು ಅವಳನ್ನು ನಾಶ ಮಾಡುತ್ತದೆ. ಮಿಕ್ಕಿದ್ದನ್ನ ಆ ದುರ್ಗಾದೇವಿ ಕರ್ಪಿಸೋಣ. ನಾವು ಕಾಯೋಣ ಬರುವ ಚಿತ್ರ ಪೌರ್ಣಮೆವರೆಗೂ. ಚಿತ್ರ ಪೌರ್ಣಮಿ ಬೆಟ್ಟದ ತಾಯಿಗೆ ಬಲಿ ಕೊಡಕ್ ಹೋಯ್ತಾ ಇದೀವಿ. ಬಲಿನೂ ಇಲ್ಲ ತಿಂತೀನಿ, ವಾಪಸ್ ಹೋಗಿ. Thank you.
ಪಂಜಿನಿ ದಾಸರ